ಮಾರ್ಚ್ 11ಕ್ಕೆ ಜೆಡಿಎಸ್ ನ ಎರಡನೇ ಪಟ್ಟಿ ಘೋಷಣೆ ಆಗುತ್ತೆ. ಈಗಾಗಲೇ ಮೊದಲ ಪಟ್ಟಿ ಘೋಷಣೆ ಆಗಿರುವಂತಹದ್ದು 93 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಹೆಚ್ ಡಿ ಕೆ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎರಡನೇ ಪಟ್ಟಿಯಲ್ಲಿ ಹಾಸನದ ಟಿಕೆಟ್ ಅಭ್ಯರ್ಥಿಯ ಹೆಸರು ಇರುತ್ತಾ ಅನ್ನೋದೇ ಈಗಿರುವಂತಹ ಕುತೂಹಲ. ಯಾಕೆಂದ್ರೆ ಈಗಾಗಲೇ ಹಾಸನದ ಟಿಕೆಟ್ ವಿಚಾರಕ್ಕೆ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆ. ಸ್ವರೂಪ್ ವರ್ಸಸ್ ಭವಾನಿ ರೇವಣ್ಣ ಅನ್ನುವಂತಹ ಜಿದ್ದಾಜಿದ್ದಿ ಹಾಸನದ ಜೆ ಡಿ ಎಸ್ ನಲ್ಲಿ ನಿರ್ಮಾಣವಾಗಿದೆ. ಇದರ ಮಧ್ಯೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಾಗ ಸ್ವರೂಪರ ಬ್ಯಾಟನ್ನು ಬೀಸ್ತಾ ಇದ್ರು. ಅದಾದ ಮೇಲೆ ಎಚ್ ಡಿ ರೇವಣ್ಣ ಅವರು ಮತ್ತೊಂದು ರೀತಿಯ ದಾಳವನ್ನು ಉರುಳಿಸಿದ್ರು. ಅದಾದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೌನಕ್ಷರನಾಗಿ ಎಲ್ಲ ತೀರ್ಮಾನವನ್ನು ಅಂತಿಮ ನಿರ್ಧಾರವನ್ನು ದೊಡ್ಡಗೌಡರು ಪ್ರಕಟ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಎರಡನೇ ಪಟ್ಟಿ ಪ್ರಕಟವಾಗ್ತಾ ಇದೆ. ಆ ಎರಡನೇ ಪಟ್ಟಿಯಲ್ಲಿ ಹಾಸನದ ಅಭ್ಯರ್ಥಿಯ ಹೆಸರಿರುತ್ತಾ ಅನ್ನೋದು ಕುತೂಹಲವನ್ನು ಕೆರಳಿಸಿದೆ. ಇನ್ನು ಹಾಸನದ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ ಏನು ಅನ್ನೋದೇ ಈಗಿರುವಂತಹ ಕುತೂಹಲ. ಯಾಕೆಂದರೆ ಈಗಾಗಲೇ ಅವರು ಮೌನಕ್ಷರಣಾಗಿದ್ದರು. ಎಲ್ಲವೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರು. ಈಗಾಗಲೇ ಕಾರ್ಯಕರ್ತರಿಗೆ ಟಿಕೆಟ್ ಅಂಥೇಳಿ ಎಚ್ ಡಿ ಕೆ ಘೋಷಿಸಿದರು. ಸ್ವರೂಪರ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ರು. ಹೀಗಾಗಿ ಸ್ವರೂಪ್ಗೆ ಟಿಕೆಟನ್ನು ಘೋಷಣೆ ಮಾಡ್ತಾರಾ ಎಚ್ ಡಿ ಕೆ? ಪಕ್ಷದ ನಿಲುವಿನ ಬಗ್ಗೆ ಭವಾನಿ ರೇವಣ್ಣ ಕುಟುಂಬದ ಜೊತೆಗೆ ಚರ್ಚೆ ಮಾಡಿ ಮನವೊಲಿಸಬಹುದಾ? ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡುವ ಒತ್ತಡ ಬಂದರೆ ಸ್ವರೂಪನ ಮನವೊಲಿಸಬಹುದಾ? ಇದ್ಯಾವುದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹದ್ದು ಜೆ ಡಿ ಎಸ್ ವರಿಷ್ಠರಾದಂತಹ ದೊಡ್ಡಗೌಡರು. ದೊಡ್ಡಗೌಡರು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಹಾಸನದ ಜೆ ಡಿ ಎಸ್ನ ಚುನಾವಣಾ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸ್ವರೂಪ್ ಅವರು ಶತಾಯ ಗತಾಯ ಕಣಕ್ಕಿಳಿಲೇಬೇಕು ಅಂತೇಳಿ ಅವರು ಕೂಡ ಒಂದು ಕಡೆ ಪ್ರಚಾರವನ್ನು ಆರಂಭಿಸಿದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಯಾವಾಗ ಸ್ವರೂಪರ ಎಚ್ ಡಿ ಕುಮಾರಸ್ವಾಮಿ ಅವರು ಬ್ಯಾಟನ್ನು ಬೀಸ್ಲಿಕ್ಕೆ ಆರಂಭ ಮಾಡಿದ್ರು, ಆಗಿನಿಂದಲೂ ಕೂಡ ಅವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪ್ರಚಾರವನ್ನು ಆರಂಭಿಸ್ತಿದ್ದಾರೆ. ಈಗ ಅಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಎರಡನೇ ಪಟ್ಟಿಯನ್ನು ಪ್ರಕಟ ಮಾಡಲಿಕ್ಕೆ ಜೆ ಡಿ ಎಸ್ ವರಿಷ್ಠರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಅದರಲ್ಲಿ ಹಾಸನದ ಟಿಕೆಟ್ ಅಭ್ಯರ್ಥಿಯ ಹೆಸರನ್ನು ನಿರೀಕ್ಷೆ ಮಾಡಬಹುದಾ ಅಂತ? ಪ್ರೇಮ್, ಹೌದು, ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾರ್ಚ್ 11 ಅಥವಾ 14ನೇ ತಾರೀಕು ಜೆ ಡಿ ಎಸ್ ನ ಎರಡನೇ ಪಟ್ಟಿ ರಿಲೀಸ್ ಮಾಡ್ತೀವಿ, ಅವತ್ತು ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತೀವಿ ಅಂತ. ಹಾಗಾಗಿ ಹಾಸನ ಕ್ಷೇತ್ರದ ಅಭ್ಯರ್ಥಿಗಳನ್ನು ಕೂಡ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಈಗ ಇರುವಂತದ್ದು ಎರಡೇ ಆಪ್ಷನ್ ಜೆ ಡಿ ಎಸ್ ಮುಂದೆ, ಒಂದು ಸ್ವರೂಪ್ ಅವರು, ಇನ್ನೊಂದು ಭವಾನಿ ಅವರು. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಈ ಹಿಂದೆ ಅನೇಕ ದಿನಗಳಿಂದ ಒಂದಿಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು, ಪ್ರತಿಭಟನೆಗಳಾಗಿತ್ತು. ಇಬ್ಬರು ಬೆಂಬಲಿಗರು ಕುಮಾರಸ್ವಾಮಿ ಅವರ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರು. ಇದೆಲ್ಲವನ್ನ ನೋಡಿ ಕುಮಾರಸ್ವಾಮಿಯವರು ಅಂತಿಮವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಂದು ವೇಳೆ ಭವಾನಿ ಅವರಿಗೆ ಕೊಡಲೇಬೇಕಾದಂತಹ ಒತ್ತಡಗಳು ಬಂದ್ರೆ ಆ ಸ್ವರೂಪ್ ಅವರ ಮನವೊಲಿಸಬೇಕು ಅನ್ನುವಂತಹ ಚರ್ಚೆಯು ಕೂಡ ಜೆ ಡಿ ಎಸ್ ನಲ್ಲಿ ನಡೀತಾ ಇದೆ. ಆದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಕಡ್ಡಿತುಂಡಾಗ ರೀತಿಯಾಗಿ ಹೇಳಿದ್ದಾರೆ, ಕಾರ್ಯಕರ್ತರಿಗೆ ನಾನು ಈ ಬಾರಿ ಟಿಕೆಟ್ ಕೊಡ್ತೀನಿ ಅಂತ. ಸೊ ಹಾಗಾಗಿ ಬಹುತೇಕ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡುವಂತದ್ದು ಪಕ್ಕ ಅಂತ ಹೇಳಲಾಗ್ತಿದೆ. ಆದ್ರೆ ರಾಜಕೀಯ ವಿದ್ಯಮಾನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಅಂತಿಮ ಗಳಿಗೆಲೇನಾದ್ರೂ ಭವಾನಿ ಅವರಿಗೆ ಕೊಡಬೇಕು ಅನ್ನುವಂತ ಒತ್ತಡ ಬಂದ್ರೆ ಸ್ವರೂಪ್ ಅವರಿಗೆ ಬೇರೆ ರೀತಿಯಾಗಿ ಅಕಮಡೇಟ್ ಮಾಡಿ ಯಾವ ರೀತಿ ಅದನ್ನ ಸಾಲ್ವ್ ಮಾಡಬಹುದು ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ನೋಡ್ತಿದ್ದಾರೆ. ಅಂತಿಮವಾಗಿ ಮಾರ್ಚ್ 11ನೇ ತಾರೀಕು ಇದೆಲ್ಲದಕ್ಕೂ ಕೂಡ ಏನು ಐತಿಷ್ಟಿ ಆಡುವಂತ ಸಾಧ್ಯತೆ ಇದೆ. ಅವತ್ತು ಎರಡನೇ ಪಟ್ಟಿಯನ್ನು ರಿಲೀಸ್ ಆಗುತ್ತೆ, ಹಾಸನದು ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಪ್ರೇಮ್, ಶ್ರೀನಿವಾಸ್, ಇನ್ನು ಪ್ರಮುಖ ವಿಚಾರ ಏನು ಅಂದ್ರೆ, ಯಾವಾಗ ಈ ಹಾಸನದ ಟಿಕೆಟ್ ವಿಚಾರಕ್ಕೆ ಎಚ್ ಡಿ ದೇವೇಗೌಡರ ನಿರ್ಧಾರವೇ ಅಂತಿಮ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಲ್ಲಿ ಒಂದಂತೂ ಸ್ಪಷ್ಟವಾಯಿತು, ಎಚ್ ಡಿ ರೇವಣ್ಣ ಅವರು ಈ ವಿಚಾರವನ್ನು ದೊಡ್ಡಗೌಡರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ. ಬಟ್ ಈಗ ಟಿಕೆಟ್ ವಿಚಾರದಲ್ಲಿ, ಹಾಸನದ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಆ ಮಾತಿಗೆ ದೊಡ್ಡಗೌಡರು ಬೆಲೆಯನ್ನು ಕೊಡಬಹುದಾ? ಅರ್ಥಾತ್ ಸ್ವರೂಪ್ಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆಯಾ ಅಂತ? ಪ್ರೇಮ್, ಹೌದು, ಯಾಕೆಂದ್ರೆ ಕುಮಾರಸ್ವಾಮಿಯವರು ಕಳೆದ 75 ದಿನಗಳಿಂದ ಪಂಚರತ್ನ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ, ಒಂದು ಹವಾವನ್ನು ಕ್ರಿಯೇಟ್ ಮಾಡುವಂತ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಹಾಸನ ಕ್ಷೇತ್ರದ ಗೊಂದಲ ಇದೆಲ್ಲವೂ ಭೂಮ್ಗೆ ಒಂದಿಷ್ಟು ಹಿನ್ನಡೆಯನ್ನ ಕೊಡ್ತಿದೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ನಾವು ಕುಟುಂಬದವರು ಕೂತು ಇದನ್ನ ಸರಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ಕೊಂಡು ಬರ್ತಿದ್ರು. ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ರು, ಆದ್ರೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದಕ್ಕೆ ಹಾಕಿದ್ರು. ಆದ್ರೆ ಈಗೆಲ್ಲವೂ ಕೂಡ ಸೆಟ್ಲ್ ಆದಂತೆ ಕಾಣ್ತಿದೆ, ಕುಟುಂಬದ ಸದಸ್ಯರು ಎಲ್ಲರೂ ಕೂತು ಮಾತಾಡದಂತೆ ಇದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಏನು ಡೇ ಒನ್ ಇಂದ
ಹೇಳ್ಕೊಂಡು ಬರ್ತಿದ್ರು, ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದು. ಎರಡನೇದಾಗಿ ಒಂದು ವೇಳೆ ಏನಾದರೂ ಮತ್ತೆ ಕುಟುಂಬದವರಿಗೆ ಟಿಕೆಟ್ ಕೊಟ್ಟರೆ ಅದು ರಾಜಕೀಯ ವಿರೋಧಿಗಳಿಗೆ ಅದು ಅಸ್ತ್ರ ಆಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಆತಂಕ. ಹಾಗಾಗಿ ಬಹುಶಃ ರೇವಣ್ಣ ಕುಟುಂಬವನ್ನು ಮನವೊಲಿಸಿ ಅಂತಿಮವಾಗಿ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ. ಅಲ್ಟಿಮೇಟ್ ಆಗಿ ದೇವೇಗೌಡರ ಮಧ್ಯಸ್ಥಿಕೆ ಆಗಲೇಬೇಕು, ರೇವಣ್ಣ ಕುಟುಂಬವನ್ನು ಮನವೊಲಿಸಲೇಬೇಕಾಗುತ್ತೆ. ಇದೆಲ್ಲವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಹಾಗಾಗಿನೇ ಅಂತಿಮವಾಗಿ 11ನೇ ತಾರೀಕು ಅಥವಾ 14ನೇ ತಾರೀಕು ಎರಡನೇ ಪಟ್ಟಿಯನ್ನು ಘೋಷಣೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಮೊನ್ನೆ ಹೇಳಿದ್ದಾರೆ. ಹಾಗಾಗಿ ಆ ಪಟ್ಟಿಯಲ್ಲಿ ಹಾಸನ ಟಿಕೆಟ್ ಇರುತ್ತೆ, ಹಾಸನ ಅಭ್ಯರ್ಥಿ ಇರ್ತಾರೆ ಅಂತಾನು ಕೂಡ ಕುಮಾರಸ್ವಾಮಿ ಹೇಳಿರೋದ್ರಿಂದ ಇದೆಲ್ಲಾ ಗೊಂದಲಗಳನ್ನ ಮುಕ್ತಾಯ ಮಾಡಿಕೊಂಡು ಅಂತಿಮವಾಗಿ ಒಂದು ನಿರ್ಧಾರವನ್ನ ಘೋಷಣೆ ಮಾಡಬಹುದು ಅಂತ ಅನಿಸುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.